ಫ್ರೆಂಡ್ಸ್ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಪಾನಿಪುರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಒಂದು ಚಾಟ್ ಇದು. ಸೊ ಮನೇಲಿ ಈಸಿಯಾಗಿ ಪಾನಿಪುರಿನ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಆದರೆ ಸ್ವಲ್ಪ ಲೆಂದಿ ಪ್ರೊಸೀಜರ್ ಇದು, ಆದರೆ ಮಾಡಿಕೊಂಡ್ರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನೀವು ಎಲ್ಲ ಮಾಡಿ ರೆಡಿಯಾಗಿಟ್ಟಿದ್ದೀನಿ. ಸೊ ಇದನ್ನೆಲ್ಲ ಹೇಗೆ ಮಾಡೋದು ಅಂತ ಒಂದು ಸರ್ತಿ ನೋಡ್ಕೊಂಡು ಬರೋಣ. ಹಾಗೆ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ರುಚಿಯಾಗಿರೋಂಥ ಒಂದು ಪಾನಿಪುರಿನ ನಾವು ಮನೇಲೇ ರುಚಿಯಾಗಿ ಶುಚಿಯಾಗಿ ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ಇವತ್ತು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ವೆಲ್ಕಮ್ ಟು ಪ್ರತಿಮಾಸ್ ಕಿಚನ್. ಪ್ರತಿಮಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಾ ರುಚಿಯಾಗಿರುವಂಥ ಪಾನಿಪುರಿ ಇದು. ನಿಜ ಹೇಳಿ, ಎಷ್ಟು ಜನಕ್ಕೆ ಬಾಯಲ್ಲಿ ನೀರು ಉರ್ತಾ ಇದೆ ಅಂತ ಅಲ್ವಾ? ಸೋ ನೈಸ್. ಸೂಪರಾಗಿದೆ, ಬಾಯಲ್ಲಿ ಎಷ್ಟು ಚೆನ್ನಾಗಿ ಅದರ ಫ್ಲೇವರ್ಸ್ ಎಲ್ಲ ಎನ್ಹ್ಯಾನ್ಸ್ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ಒಂದ್ಸರ್ತಿ ಮಾಡಿ ನೀವು ಮನೇಲೆ ತಿನ್ಬೇಕು. ಹಾಗಾದ್ರೆ ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ನೋಡಿ, ಮೊದಲನೇದಾಗಿ ಪಾನಿಪುರಿ ಮಾಡ್ಕೊಳ್ಳೋದಿಕ್ಕೆ ಪೂರಿಗೆ ಹಿಟ್ಟು ಕಲಸ್ಕೋಬೇಕು. ಇಲ್ಲಿ ನಾನು 1 ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ, ಸಣ್ಣ ರವೆ. ಹಾಗೆ 1 ಟೇಬಲ್ಸ್ಪೂನಷ್ಟು ಮೈದಾ, ಸ್ವಲ್ಪ ಉಪ್ಪು, 1 ಚಿಟಿಕೆಯಷ್ಟು ಅಡುಗೆ ಸೋಡಾ, ಇಷ್ಟನ್ನು ಹಾಕಿ ನೀಟಾಗಿ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಪೂರಿ ಹಿಟ್ಟಿನ ಹದಕ್ಕೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಗಟ್ಟಿಯಾಗಿ, ತುಂಬ ನೀರು ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಮಾಡ್ಕೋಬಾರ್ದು. ನೋಡಿ, ಈ ಥರ ಈ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು 1-15 ನಿಮಿಷ ನೆನೆಯಕ್ಕೆ ಬಿಡೋಣ. ಮೇಲೆ ಒಂದು ತೇವದ ಬಟ್ಟೆ ಹಾಕಿ ಈ ಥರ ನೆನೆಯಕ್ಕೆ ಬಿಡೋಣ. ನೋಡಿ, 1-10 ನಿಮಿಷ ಆದಮೇಲೆ ಇದನ್ನು ಇನ್ನೊಂದು ಸರ್ತಿ ಚೆನ್ನಾಗಿ ಈ ಥರ ಒತ್ಕೋಬೇಕು. ನಾನಿಲ್ಲಿ ಸಣ್ಣ ಸಣ್ಣದಾಗಿ ಪೂರಿ ಮಾಡೋದಕ್ಕಿಂತ ಒಂದೇ ಸರ್ತಿ ದೊಡ್ಡದಾಗಿ ಒಂಥರ ಚಪಾತಿ ಮಾಡೋ ಥರ ಮಾಡಿ ಆಮೇಲೆ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಹಾಕಿದ್ರು ಪರವಾಗಿಲ್ಲ ಅಥವಾ ಮೈದಾ ಹಾಕಿದ್ರೂ ಪರವಾಗಿಲ್ಲ, ಈ ಥರ ನೀಟಾಗಿ ಈ ಥರ ಒತ್ಕೋಬೇಕು. ಹಾಗೆ ಯಾವುದಾದ್ರೂ ಒಂದು ಸಣ್ಣ ಮುಚ್ಚಳದಿಂದ ಈ ಥರ ಕಟ್ ಮಾಡ್ಕೋಬೋದು, ಅಥವಾ ನಿಮ್ಮ ಮನೇಲಿ ಕಟ್ಟರ್ ಇದ್ದರೆ ಅದರಲ್ಲೂ ಸಹ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಎಲ್ಲನೂ. ನೋಡಿ, ಈ ಥರ ಇಷ್ಟು ಮಂದ ಇದ್ದರೆ ಸಾಕು. ನಿಮ್ಗೆ ಎಷ್ಟು ಪೂರಿ ಬೇಕೋ ಅಷ್ಟೂ ಈ ಥರ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಟ್ಕೊಳ್ಳಿ. ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಈ ಥರ ಒಂದೊಂದೇ ಪೂರಿ ಬಿಡ್ತಾ ಈ ಥರ ಪೂರಿನೆಲ್ಲನೂ ಫ್ರೈ ಮಾಡ್ಕೊಳ್ಳಿ. ಎರಡೂ ಕಡೆ ಗೋಲ್ಡನ್ ಫ್ರೈ ಆಗೋ ತನಕ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ ಪೂರಿಗಳೆಲ್ಲನೂ. ಅಥವಾ ನಿಮಗೆ ಪೂರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಬರಲ್ಲ ಅಂತಂದರೆ ಈ ಥರ ಅಂಗಡಿನಲ್ಲಿ ರೆಡಿಮೇಡ್ ಪೂರಿ ಸಿಗುತ್ತೆ, ಅದನ್ನು ತಂದು ನೀವು ಈ ಥರ ಫ್ರೈ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು, ಅದು ತೋರಿಸಿದ್ದೀನಿ ನಾನು. ಪೂರಿ ಎಲ್ಲ ಫ್ರೈ ಆದಮೇಲೆ ಈಗ ಆಲೂಗಡ್ಡೆನ 1/4 ಕೆಜಿಯಷ್ಟು ಆಲೂಗಡ್ಡೆನ 1-2 ವಿಷಲ್ಗೆ ಕುಕ್ಕರಲ್ಲಿ ಇಟ್ಕೋತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಕಡಲೆಕಾಳು ನೆನೆಸಿಟ್ಟಿದೆ, ಅದನ್ನು ಸಹ 2-3 ವಿಷಲ್ಗೆ ಇಟ್ಕೋತಾ ಇದ್ದೀನಿ. ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಸೊ ಬೆಂದಿರೋ ಆಲೂಗಡ್ಡೆಗೆ ಸ್ವಲ್ಪ ಜೀರಿಗೆ ಪೌಡ್ರು, ಹಾಗೆ 1/4 ಟೀಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರು, 1 ಟೀಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ, 1 ಸ್ವಲ್ಪ ಚಾಟ್ ಮಸಾಲ, ಹಾಗೆ ಪಾನಿಪುರಿ ಮಸಾಲ 1 ಟೀಸ್ಪೂನ್ ಆಗುವಷ್ಟು, 1 ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು, ಹಾಗೆ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದು, 1/4 ಅಷ್ಟು ನಿಂಬೆಹಣ್ಣು, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈ ಮಿಕ್ಸ್ ಮಾಡಿ ಆದಮೇಲೆ ನಾವು ನೆನೆಸಿ
ಬೇಯಿಸಿ ಇಟ್ಕೊಂಡಿದ್ದೀವಲ್ವ ಕಡಲೆಕಾಳು, ಅದನ್ನು ಸಹ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಲೂ ಮಸಾಲ ರೆಡಿಯಾಗುತ್ತೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು ಹಿಡಿ ಪುದೀನ ಸೊಪ್ಪು, ಹಾಗೆ ಒಂದು 2 inches ಶುಂಠಿ, ಒಂದು 5-6 ಹಸಿಮೆಣಸಿನಕಾಯಿ, ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಪೇಸ್ಟ್ನ ಒಂದು ಜಾಲರದಲ್ಲಿ ಈ ಥರ ಸೋಸ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಅದನ್ನು ಸೋಸ್ಕೊಳ್ಳಿ. ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ರಸ ತೆಗೆದು ಸೇರಿಸ್ತಾ ಇದ್ದೀನಿ ನೋಡಿ. ಹಾಗೆ ಫ್ರಿಡ್ಜಲ್ಲಿಟ್ಟಿರೋಂಥ 1 liter ನೀರನ್ನ ಸೇರಿಸ್ಕೊತಾ ಇದ್ದೀನಿ ಪಾನಿಗೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದಿರೋಂಥ ಜೀರಿಗೆ ಪೌಡ್ರು, 1/2 teaspoon ಆಗೋಷ್ಟು ಪೆಪ್ಪರ್ ಪೌಡ್ರು, ಹಾಗೆ 1 teaspoon ಆಗೋಷ್ಟು ಚಾಟ್ ಮಸಾಲ, ಹಾಗೆ ಆಮ್ಚೂರ್ ಪೌಡರ್ 1 teaspoon, ಹಾಗೆ ಪಾನಿಪುರಿ ಮಸಾಲ ಅಂತ ಸಿಗುತ್ತೆ ಅಂಗಡಿನಲ್ಲಿ, ಅದನ್ನು 1/2 teaspoon ಅಷ್ಟು ಹಾಕ್ಕೊತಾ ಇದ್ದೀನಿ. 1/2 ನಿಂಬೆಹಣ್ಣನ್ನು ಈ ಥರ ರಸ ಹಿಂಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದ್ಸರ್ತಿ ಟೇಸ್ಟ್ ನೋಡಿ ನೀವು. ಹಾಗೆ ಇಲ್ಲಿ ಸ್ವೀಟ್ ಪಾನಿ ಮಾಡ್ಕೊಳ್ಳೋದಕ್ಕೆ ಹುಣಸೆಹಣ್ಣಿನ ರಸ ತೆಗೆದಿಟ್ಟಿದ್ದೀನಿ ನೋಡಿ. ಈ ಥರ ಹುಣಸೆಹಣ್ಣನ್ನು ಬಿಸಿನೀರಲ್ಲಿ ಕಿವುಚ್ಕೊಂಡು ನೀರು ಹಾಕ್ಕೊಂಡು ಇಟ್ಕೊಳ್ಳಿ. 1/2 cup ಬೆಲ್ಲ, 1/2 teaspoon ಆಗೋಷ್ಟು ಚಿಲ್ಲಿ ಪೌಡರು, ಹಾಗೆ ಉಪ್ಪು ಸ್ವಲ್ಪ, ಹಾಗೆ ಚಾಟ್ ಮಸಾಲ 1 teaspoon, ಹಾಗೆ ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಪಾನಿಪುರಿ ಮಸಾಲನೂ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಟ್ಕೊಂಡ್ರೆ ಸ್ವೀಟ್ ಪಾನಿ ರೆಡಿಯಾಗುತ್ತೆ. ಹಾಗೆ ಸೇವ್ಗೆ ಬೇಕಾಗಿರೋಂಥ ಸೇವ್ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ 1/2 cup ಕಡಲೆ ಹಿಟ್ಟು ಜರಡಿ ಮಾಡ್ಕೋತಾ ಇದ್ದೀನಿ. ಹಾಗೆ 1/2 teaspoon ಆಗೋಷ್ಟು ಉಪ್ಪು, 1 teaspoon ಆಗೋಷ್ಟು ಖಾರದ ಪುಡಿ, 1 ಚಿಟಿಕೆ ಸೋಡಾ ಹಾಕ್ಕೊಂಡು ಕುಕಿಂಗ್ ಸೋಡಾ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಈ ಥರ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ನೀವು ಬೇಕಾದರೆ ಅಂಗಡಿಯಿಂದನೂ ತಂದು ಯೂಸ್ ಮಾಡ್ಕೋಬೋದು. ಈ ಥರ ಚಕ್ಲಿ ಒರಳಿಗೆ ಸಣ್ಣದಾಗಿರೋಂಥ ಇದು ಬರುತ್ತಲ್ವ ಹೋಲ್ಸು, ಅದರಲ್ಲಿ ಈ ಸೇವ್ ಮಾಡಿಟ್ಕೊಂಡಿರೋಂಥ ಹಿಟ್ಟನ್ನ ಈ ಥರ ಕಾದಿರ ಎಣ್ಣೆಗೆ ಹಾಕ್ಕೊಂಡ್ರೆ ಸೇವ್ ರೆಡಿ ಆಗುತ್ತೆ. ನಿಮ್ಗೆ ಇದೆಲ್ಲ ಮಾಡೋದು ಕಷ್ಟ ಆಗುತ್ತೆ ಅಂತಂದರೆ ಅಂಗಡಿಯಿಂದ ತಂದು ಯೂಸ್ ಮಾಡ್ಕೋಬೋದು. ನೋಡಿ, 1-2 ನಿಮಿಷದಲ್ಲೇ ಸೇವ್ ರೆಡಿ ಆಗುತ್ತೆ. ಇಷ್ಟೆಲ್ಲ ಮಾಡಿಕೊಂಡ್ಮೇಲೆ ಇದನ್ನೆಲ್ಲನೂ ಸ್ವಲ್ಪ ಈ ಥರ ಎಲ್ಲ ರೆಡಿ ಮಾಡಿಕೊಂಡ್ರೆ ನಾವು ಪಾನಿಪುರಿ ಎಲ್ಲನೂ ರೆಡಿ ಆಗುತ್ತೆ ತಿನ್ನೋದಕ್ಕೆ. ನೋಡಿ, ಎಲ್ಲ ಸ್ವೀಟ್ ಪಾನಿ, ಖಾರ ಪಾನಿ, ಹಾಗೆ ಸೇವು ತುಂಬಾ ರುಚಿಯಾಗಿರುತ್ತೆ. ಒಂದ್ಸರ್ತಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಲೆಂದಿ ಪ್ರೋಸೆಸ್ಸು, ಆದರೆ ತಿನ್ನೋದಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ನೋಡಿ, ಆಲೂ ಮಸಾಲ ಹಾಗೆ ಪೂರಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ತುಂಬಾ ರುಚಿಯಾಗಿರೋಂಥ ಒಂದು ಪಾನಿಪುರಿ ಇದು. ಬೇಕು ಅಂದಾಗ ಯಾವಾಗಲಾದರೂ ಮನೆಯಲ್ಲಿ ಬಿಡುವಿದ್ದಾಗ ಮಾಡ್ಕೋಬೋದು, ಬಿಡುವಿಲ್ಲ ಅಂತಂದರೆ ನೀವು ಅಂಗಡಿಲೇ ಹೋಗಿ ತಿನ್ನಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರ್ತಿ ಎಲ್ಲರೂ ಟ್ರೈ ಮಾಡಿ. ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು. ಪಾನಿಪುರಿ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಅಲ್ವಾ? ತುಂಬ ರುಚಿಯಾಗಿರೋಂಥ ಒಂದು ಚಾಟ್ ಐಟಮ್ ಇದು. ಯಾರು ಬೇಡ ಅನ್ನೋದು ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನೀವು ಒಂದ್ಸರ್ತಿ ಮಾಡ್ಕೊಳ್ಳಿ ಮನೇಲಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಈ ಥರ ಒಳ್ಳೊಳ್ಳೆ ರೆಸಿಪೀಸ್ಗೋಸ್ಕರ ಪ್ರತಿಮಾಸ್ ಕಿಚನ್ ಕನ್ನಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಾನು ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.